ನಿಮ್ಮ ಪ್ಯಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಲಿಲ್ಲ ಅಂದ್ರೆ ಈ 10 ಕೆಲಸಗಳು ನಿಂತು ಹೋಗುತ್ತೆ ಆಫ್ ಕೋರ್ಸ್ ಯಾವೆಲ್ಲ ಕೆಲಸಗಳು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೀಡಂ ಮನಿ ಕನ್ನಡ ಚಾನೆಲ್ ನಾನು ನಿಮ್ಮ ಸೋನು चैनल के होस्तागी बंदी इधर सब्सक्राइब मारी हाँ के बेल आइकन अच्छे तरह मारे बढ़िए या कंद्रे होस्ता वीडियो बंदे तक ना नोटिफिकेशन मिस मार कोल्टे री ऑफ कोर्स ना निगागले ना ना हिंदी ना वीडियो से ली हेली दे निम्मा पैन कार्ड आधार कार्ड के लिंक मारो द के कौन या दिनांक आये रदू जून मूवत्तर वरेगे नीवे ना अदरू निम्मा पैन ना आधार के लिंक मार लिल्ला अंतंद्रे ऑफ कोर्स निम्मा पैन कार्ड रद्द आगुत्ते अंद्रे निम्मा पैन कार्ड आक्टिव आगि इरोदिल्ल सो निम्म हत्र इनआक्टिव पैन कार्ड इत्तु अंतंद्रे नीवु आ पैन कार्ड ना इट्कोंडु ऑफ कोर्स एनु माडोदक्कागल्ल सो नीवु ई ओंदु प्रोसेस ना कंप्लीट माडलिल्ल अंद्रे गवर्नमेंट गे एनु इवाग नीवु 1000 रूपायि कट्टबेकु ई ओंदु लिंकिंग गे ई प्रोसेस ना नीवु कंप्लीट माडलिल्ल अंतंद्रे ई मुंदे नानु हेळक्के होरटिरुवंत 10 केलसगळु खंडितवागलू नीवु माडोदक्के आगोदिल्ल सो गमन इट्टु केळिस्कोळ्ळि इदन्न मिस माड्कोंड्रे मुंदे बैंक गे होगि सुम्मने नीवु चक्कर हाकबेकागुत्ते सो मोदलागुवंत प्रॉब्लम एनु नीवु बैंक अकाउंट ना ओपन माडोदक्के आगोदिल्ल याकंद्रे बैंक अकाउंट ओपन माडिसबेकु अंतंद्रे पैन कार्ड खंडितवागलू बेकागुत्ते निम्म हत्र ई पैन कार्ड इल्ल अंतंद्रे नीवु अकाउंट ना ओपन माडिसोदक्के आगोदिल्ल अदु सेविंग्स अकाउंट आद्रू आयतु करेंट अकाउंट आद्रू आयतु करेंट अकाउंट याके इंपॉर्टेंट ऑफ कोर्स प्रतियोब्रु कूड़ा एक बिजनेस माड्तिदिरा अल्वा बिजनेस माड्तिदिरा अंतंद्रे जीएसटी नंबर बेके बेकु जीएसटी नंबर बेकु अंतंद्रे बैंक अकाउंट बेकु सो एल्लवु इंटर कनेक्टेड आगिदे नीवु ई ओंदु पैन कार्ड ना एनादरू ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದನ್ನ ಲಿಂಕ್ ಮಾಡಲಿಲ್ಲ ಆಧಾರ್ ಕಾರ್ಡ್ ಗೆ ಅಂತಂದ್ರೆ ಈ ಎಲ್ಲಾ ಕೆಲಸಗಳು ಖಂಡಿತವಾಗ್ಲೂ ನಿಂತು ಹೋಗುತ್ತೆ ಎರಡನೇ ಪ್ರಾಬ್ಲಮ್ ಏನು ಒಂದು ವೇಳೆ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಫೋಕಸ್ಡ್ ವ್ಯಕ್ತಿ ಆಗಿದ್ರೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ನೀವು ಏನಾದರೂ ಮ್ಯೂಚುಯಲ್ ಫಂಡ್ಸ್ ಅಥವಾ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ನೀವು ಖಂಡಿತವಾಗ್ಲೂ ಈಗ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಸೊ ಮೂರನೇ ಪ್ರಾಬ್ಲಮ್ ಏನು ಆಫ್ ಕೋರ್ಸ್ ನೀವು ಯಾವುದೇ ಒಂದು ಕಾರ್ ಅಥವಾ ದೊಡ್ಡ ದೊಡ್ಡ ಅಮೌಂಟ್ ನ ಏನಾದರೂ ಜುವೆಲ್ಲರೀಸ್ ಪರ್ಚೇಸ್ ಮಾಡ್ತಿದಿರಾ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನ ಕೇಳ್ತಾರೆ ನೀವು ಆ ಪ್ಯಾನ್ ಕಾರ್ಡ್ ನ ಕೊಟ್ಟಾಗ ಅಲ್ಲಿ ಏನಾದರೂ ಆ ಪ್ಯಾನ್ ಕಾರ್ಡ್ ರದ್ದಾಗಿದೆ ಅದು ಇನ್ಆಕ್ಟಿವ್ ಇದೆ ಅಂತ ಗೊತ್ತಾಯಿತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಐಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ ಕೂಡ ಬರುತ್ತೆ ಹಾಗೆ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಿ ಯಾಕಂದ್ರೆ ನಿಮ್ಮ ಕಾರ್ಡ್ ಇಲ್ಲಿ ಇನ್ಆಕ್ಟಿವ್ ಆಗಿರುತ್ತೆ ಆಕ್ಟಿವ್ ಕಾರ್ಡ್ಸ್ ಮಾತ್ರ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಗೆ ಯೂಸ್ ಮಾಡಲಾಗುತ್ತೆ ನಿಮ್ಮ ಪ್ಯಾನ್ ನಂಬರ್ ಹಾಕಿದ್ರೆ ಸಾಕು ಗೊತ್ತಾಗೋಗುತ್ತೆ ಅದು ಆಕ್ಟಿವ್ ಆಗಿದ್ಯೋ ಇಲ್ವೋ ಅಂತ ಸೋ ಖಂಡಿತವಾಗ್ಲೂ ಈ ಒಂದು ಐಟಿ ಪ್ರಾಬ್ಲಮ್ಸ್ ಫೇಸ್ ಮಾಡುವಂತ ಆಸೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಈಗ ಸದ್ಯಕ್ಕೆ ಈ ಲಿಂಕಿಂಗ್ ಪ್ರೋಸೆಸ್ ಇಂದ ತಪ್ಪಿಸ್ಕೊಳ್ಳಬಹುದು ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲಾ ಕೆಲಸವನ್ನ ಬಿಟ್ಟು ಮೊದಲು ಮಾಡಬೇಕಾಗಿರುವಂತ ಕೆಲಸ ಏನು ನಮ್ಮ ಪ್ಯಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡುವಂತದ್ದು ಸೋ ನಾಲ್ಕನೇ ಸಮಸ್ಯೆ ಏನು ಎದುರಾಗಬಹುದು ಅಂತ ನಾವೇನಾದರೂ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಏನಾದರೂ ಶಾಪಿಂಗ್ ಮಾಡಬೇಕು ಅಂದಾಗ ದುಡ್ಡು ಇಲ್ವಾ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಏನು ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀವಿ ಈ ಕ್ರೆಡಿಟ್ ಕಾರ್ಡ್ ಕೂಡ ನಮಗೆ ಯಾರು ಕೊಡೋದಿಲ್ಲ ಖಂಡಿತವಾಗ್ಲೂ ಯಾಕಂದ್ರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ಬೇಸಿಸ್ ಮೇಲೇನೆ ನಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಅಥವಾ ಟ್ರಾನ್ಸಾಕ್ಷನ್ಸ್ ನ ನೋಡಿ ಕೊಡ್ತಾರೆ ಆ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು ಅಥವಾ ಸಿಬಿಲ್ ಸ್ಕೋರ್ ಆಗಿರಬಹುದು ಇದೆಲ್ಲವೂ ನಮಗೆ ಜನರೇಟ್ ಆಗೋದು ನಮ್ಮ ಪ್ಯಾನ್ ನಂಬರ್ ಏನು ಒಂದು ಹಾಕ್ತೀವಿ ಅಲ್ಲಿಂದನೇ ಅವ್ರಿಗೆ ಗೊತ್ತಾಗುತ್ತೆ ಸೋ ಖಂಡಿತವಾಗ್ಲೂ ಈ ಒಂದು ಪ್ರೋಸೆಸ್ ಕೂಡ ಅಲ್ಲಿ ಸ್ಟಾಪ್ ಆಗುತ್ತೆ ಇದು ಸ್ಟಾಪ್ ಆದ್ರೆ ಇದರ ನೆಕ್ಸ್ಟ್ ಸಮಸ್ಯೆ ಐದನೇದ ಏನಿದೆ ಇದು ಕೂಡ ಇಂಟರ್ಲಿಂಕಿಂಗ್ ಅಂತ ಹೇಳಬಹುದು ನಿಮಗೆ ಯಾವುದೇ ರೀತಿಯಾದಂತಹ ಲೋನ್ಸ್ ಸಿಗೋದಿಲ್ಲ ಸೋ ಆರನೇ ಸಮಸ್ಯೆ ಏನಾಗಬಹುದು ಅಂತ ಯೋಚನೆ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್ ಪ್ರಿಯರ್ ಆಗಿದ್ರೆ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಶೇರ್ ಮಾರ್ಕೆಟ್ ಇಲ್ಲೆಲ್ಲ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಡಿಮ್ಯಾಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ನೀವು ಈ ಒಂದು ಅಕೌಂಟ್ ನ ಕೂಡ ಇಲ್ಲಿ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಏಳನೇ ಸಮಸ್ಯೆ ಬಗ್ಗೆ ನಾವೇನಾದರೂ ಮಾತಾಡೋದಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನೊಂದು ಲಿಮಿಟ್ ಇದೆ 50,000ಕ್ಕಿಂತ ಹೆಚ್ಚಿನ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ವಿಡ್ರಾವಲ್ ಆಗಿರ್ಬೋದು ಡೆಪಾಸಿಷನ್ ಆಗಿರ್ಬೋದು ಇದನ್ನ ಮಾಡೋದಕ್ಕೆ ಕೆಲವೊಮ್ಮೆ ನಮ್ಮ ಹತ್ರ ಅವರು ಪ್ಯಾನ್ ಕಾರ್ಡ್ ನ ಕೇಳ್ತಾರೆ ಆ ಪ್ಯಾನ್ ಕಾರ್ಡ್ ಆಕ್ಟಿವ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಕೆಲಸವನ್ನು ಮಾಡಕಾಗಲ್ಲ ನಿಮ್ಮ ಕೆಲಸ ಅಲ್ಲೇ ನಿಂತು ಹೋಗುತ್ತೆ ಸೊ ಎಂಟನೇ ಸಮಸ್ಯೆ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ನಾವೀಗಾಗಲೇ ಓವರ್ ಆಲ್ ಹೇಳಬೇಕಾದ್ರೆ ನಾನು ಹೇಳಿದಿನಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಕಷ್ಟವಾಗಬಹುದು
समस्या ಏನು ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಈಗಾಗಲೇ ಬ್ಯಾಂಕ್ ಅಕೌಂಟ್ ಇರುತ್ತೆ ಸೋ ಎಲ್ಲರಿಗೂ ಗೊತ್ತು ಬ್ಯಾಂಕ್ ಅಕೌಂಟ್ ಏನು ಒಂದು ಟ್ರಾನ್ಸಾಕ್ಷನ್ಸ್ ಏನು ಅಂತ ಬ್ಯಾಂಕ್ ಕೂಡ ಸಮಯ ಸಮಯಕ್ಕೆ ತಕ್ಕ ಹಾಗೆ ಅವರು ಕೆವೈಸಿ ನ ಅಪ್ಡೇಟ್ ಮಾಡಿ ಕೆವೈಸಿ ಮಾಡ್ಸಿ ಅಂತ ಹೇಳ್ತಾರೆ ಸೋ ಆ ಕೆವೈಸಿ ನ ಮಾಡಿಸಬೇಕಾದ್ರೆ ನಮಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಆ ಪ್ಯಾನ್ ಕಾರ್ಡ್ ನಮ್ಮತ್ರ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೆವೈಸಿ ಲಿ ನಾವು ಪ್ರಾಬ್ಲಮ್ ನ ಫೇಸ್ ಮಾಡಬೇಕಾಗುತ್ತೆ ಸೋ ಇಲ್ಲಿ ಕೂಡ ಪ್ಯಾನ್ ಕಾರ್ಡ್ ಬಹಳ ಮುಖ್ಯವಾಗುತ್ತೆ ಸೋ 10ನೇ ಸಮಸ್ಯೆ ಏನು ಅಂತ ಯೋಚನೆ ಮಾಡಬಹುದು अफकोर्स नमंत सैलरीड एम्प्लॉयीज अंद्रे प्रति तिंगलु वंदस्टु अमौंट ना पीएफ अकौंट गे होगुत्ते अदे रीति टैक्स डिडक्ट आगुत्ते ई रीति एल्ल डिडक्शन्स आगोदु नम्म पैन नंबर अल्ली एंटर आगिरुत्ते नम्म पैन नंबर गे एल्लवु होगुत्ते ना वंदु पीएफ अकौंट ना आक्टिवेट माड्बेकाद्रे कूड अल्ली नम्म पैन नंबर हागू आधार नंबर हाक्तीवि सो जस्ट इमेजिन माड्कोळ्ळि नम्म पैन नंबर एनादरू इनआक्टिव आद्रे नावु यावुदे अकौंट गे इल्ली आक्सेस माडोदक्के आगोदिल्ल बहळष्टु प्रॉब्लम्स ना फेस माड्बेकु सो केवल 5 ನಿಮಿಷದ ಪ್ರೋಸೆಸ್ ಗೆ ನಾವೇನಾದರೂ ಅಯ್ಯೋ ಏನು ಈಗ ಹೇಳಿದರೆ ಮುಂದಕ್ಕೆ ಇದನ್ನು ತೆಗೆದಾಕ್ತಾರೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೆ ಬಹಳಷ್ಟು ಸಮಯವನ್ನ ಕೊಡಬೇಕಾಗುತ್ತೆ ಅಂದ್ರೆ ಮತ್ತೊಂದು ಪ್ರೋಸೆಸ್ ಖಂಡಿತವಾಗ್ಲೂ ತರ್ತಾರೆ ನೀವು ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಬಹುಶಃ ತರಬಹುದು ಬಟ್ ತಂದಾಗ ನಿಮಗೆ ಈ 5 ನಿಮಿಷದ ಪ್ರೋಸೆಸ್ ಬಹುಶಃ 5 ದಿನ 5 ತಿಂಗಳ ಪ್ರೋಸೆಸ್ ಆಗಬಹುದು ಸೋ ಖಂಡಿತವಾಗ್ಲೂ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿ ಇಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿರುವಂತ 10 ಪ್ರಾಬ್ಲಮ್ಸ್ ನ ಎದುರಿಸಬೇಕಾಗುತ್ತೆ ನೀವು ಸೋ ಖಂಡಿತವಾಗ್ಲೂ ಈಗಲಾದರೂ ಯಾರೆಲ್ಲ ಮಾಡಿಲ್ಲ ಈ ಒಂದು ಪ್ಯಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಗೆ ಲಿಂಕ್ ಆ ಲಿಂಕ್ ನ ಖಂಡಿತ ಮಾಡ್ಕೊಳ್ಳಿ ಹಾಗೆ ಯಾರು ಲಿಂಕ್ ಮಾಡಿದಿನಿ ಮ್ಯಾಮ್ ಬಟ್ ನನಗೆ ಗೊತ್ತಾಗ್ತಿಲ್ಲ ಚೆಕ್ ಹೇಗೆ ಮಾಡಬೇಕು ಅಂತಂದ್ರೆ ನನ್ನ ಫಸ್ಟ್ ವಿಡಿಯೋ ಏನಿತ್ತು ಈ ಒಂದು ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಮೇಲೆ ಆ ವಿಡಿಯೋದಲ್ಲಿ ಫಸ್ಟ್ ಅಲ್ಲಿ ನಾನು ಪೋರ್ಷನ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳಬೇಕು ಅಂತ ಸೋ ಖಂಡಿತವಾಗ್ಲೂ ನಿಮ್ಮ ಪ್ಯಾನ್ ಹಾಗೂ ಆಧಾರ್ ನಂಬರ್ ನ ಹಾಕಿ ನೀವು ಚೆಕ್ ಮಾಡಬಹುದು ನಿಮ್ಮ ಈ ಒಂದು ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಆಗಿದ್ಯಾ ಅಂತ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಪ್ರೋಸೆಸ್ ನ ಫಾಲೋ ಮಾಡಿ 1000 ರೂಪಾಯಿ ಏನು ಆ ಒಂದು ಫೀಸ್ ಇದೆ ಅದನ್ನ ಕಟ್ಟಿ ಖಂಡಿತವಾಗ್ಲೂ ನಿಮ್ಮ ಪ್ಯಾನ್ ಕಾರ್ಡ್ ನ ಇನ್ಆಕ್ಟಿವ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಈ ರೀತಿ ನಾವೇನಾದರೂ ಓವರ್ ಆಲ್ ಇನ್ ಏನೇನ್ ಆಗಬಹುದು ಅಂತ ನೋಡೋದಾಯ್ತು ಅಂತಂದ್ರೆ ನೀವೇನಾದರೂ ಪ್ರಾಪರ್ಟಿ ತಗೊಳ್ತಿದ್ರಿ ಅಂತಂದ್ರೆ ಅಲ್ಲೂ ಕೂಡ ಸಮಸ್ಯೆ ಬರಬಹುದು ನಿಮ್ಮ ಟ್ಯಾಕ್ಸ್ ಏನು ಕಟ್ ಆಗ್ತಿದೆ ಅದು ಬಹುಶಃ ಡಬಲ್ ಕಟ್ ಆಗೋಕೆ ಶುರು ಆಗಬಹುದು ಈ ರೀತಿಯಾದಂತ ಪ್ರತಿಯೊಂದು ಸಮಸ್ಯೆ ಖಂಡಿತವಾಗ್ಲೂ ಮುಂದೆ ಎದುರಾಗಬಹುದು ಸೋ ಮೊದಲು ನಿಮ್ಮ ಪ್ಯಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ಬಹಳಷ್ಟು ಜನಕ್ಕೆ ವಿಷಯನೇ ಗೊತ್ತಿಲ್ಲ ಕೆಲವರಿಗೆ ವಿಷಯ ಗೊತ್ತಿದ್ರು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಯಾರು ಯಾರಿಗೆ ಆ ಒಂದು ಪ್ರೋಸೆಸ್ ನ ಮಾಡೋದಕ್ಕೆ ಬರೋದಿಲ್ವೋ ಬಹುಶಃ ನಾನು ಈ ಹಿಂದೆ ಒಂದು ಕಾರ್ಡ್ ಮಾಡ್ಕೊಡೋದಕ್ಕೆ ಹೇಳಿದೆ ಅಂದ್ರೆ ನಿಮ್ಮ ಮನೆಗೆ ಬರ್ತಕ್ಕಂತ ಕೆಲಸದವರು ಆಗಿರಬಹುದು ಡ್ರೈವರ್ ಆಗಿರಬಹುದು ಇವರಿಗೆ ಏನಾದರೂ ಪ್ರೋಸೆಸ್ ಅರ್ಥ ಆಗಲ್ಲ ಅಂದ್ರೆ ನೀವು ಆ ಪ್ರೋಸೆಸ್ ನ ಮಾಡ್ಕೊಟ್ಟು ಖಂಡಿತವಾಗ್ಲೂ ಅವರಿಗೆ ಒಂದು ಉಪಕಾರವನ್ನ ಮಾಡಿ ಅವರಿಗೆ ಒಂದು ಸಹಾಯವನ್ನ ಮಾಡಿ ಅಂತ ಹೇಳಿದೆ ಅದೇ ರೀತಿ ಈ ಒಂದು ಪ್ರೋಸೆಸ್ ನ ಕೂಡ ಅವರಿಗೆ ಮಾಡ್ಕೊಡಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ಸಿದರೆ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಪ್ಯಾನ್ ಕಾರ್ಡ್ ಕೂಡ ಇದೆ ಸೋ ಪ್ಯಾನ್ ಕಾರ್ಡ್ ಇದೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಆಕ್ಟಿವ್ ಆಗಿ ಇರಲೇಬೇಕು ಅನ್ನೋದು ಈಗಿನ ಒಂದು ಸಂದರ್ಭದ ಡಿಮ್ಯಾಂಡ್ ಆಗಿದೆ ಸೋ ಖಂಡಿತವಾಗ್ಲೂ ನೀವು ಈ ಒಂದು ಪ್ರೋಸೆಸ್ ನ ಮಿಸ್ ಮಾಡದೆ ಕಂಪ್ಲೀಟ್ ಮಾಡಿ ಸೊ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಪ್ಯಾನ್ ಹಾಗೂ ಆಧಾರ್ ಲಿಂಕಿಂಗ್ ಗೆ ಸಂಬಂಧಪಟ್ಟಂತ ನಮ್ಮ ಹಿಂದಿನ ವಿಡಿಯೋಸ್ ಕೂಡ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ಆ ಒಂದು ಸೀರೀಸ್ ಏನಿದೆ ಅದನ್ನ ನೋಡಬಹುದು ಮೂರು ವಿಡಿಯೋಸ್ ಆಲ್ಮೋಸ್ಟ್ ಇದೆ ಆ ಮೂರು ವಿಡಿಯೋದಲ್ಲಿ ವೇರಿಯೇಷನ್ಸ್ ಏನೇನಿದೆ ನೀವು ಏನು ಮಾಡಿಲ್ಲ ಏನು ಮಾಡಬೇಕು ಪ್ರತಿಯೊಂದನ್ನು ನೀವು ತಿಳ್ಕೊಳ್ಳಬಹುದು ಇದೇ ರೀತಿ ನೀವು ನಮ್ಮ ಫ್ರೀಡಂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ಇರತಕ್ಕಂತ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದಿಕ್ಕನ್ನ ಖಂಡಿತವಾಗ್ಲೂ ಬದಲಾಯಿಸುತ್ತೆ ಸೋ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ನಿಮಗೆ ಯಾವುದೇ ಡೌಟ್ ಸಿತ್ತು ಅಂದ್ರು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಸೋನು ಹೋಗ್ಬರ್ತೀನಿ ನಮಸ್ತೆ